ಪ್ರಮುಖವಾದ ಪ್ರಶ್ನೆ ಅಂದ್ರೆ ಸ್ಯಾಂಟ್ರೋ ರವಿಗೂ ಬಾಂಬೆ ಬಾಯ್ಸ್ಗೂ ಏನ್ ಸಂಬಂಧ? ಸ್ಯಾಂಟ್ರೋ ರವಿ ಬೆಂಗಳೂರಲ್ಲಿ ಯಾರು ಸ್ಯಾಂಟ್ರೋ ರವಿ ಅಂತ ಯಾರು ಇವತ್ತೇ ನಾನು ಹೇಳ್ತಾ ಇರೋದು? ನಿಮಿಷ 7 ಗಂಟೆಗೆ ಯಾರು ಸ್ಯಾಂಟ್ರೋ ರವಿ ಅಂತ ಇವಾಗೂ ನನ್ನ ಗಮನಕ್ಕೂ ಇಲ್ಲ. ನಾವು ಕೆಲವಾರು ದಿವಸಗಳಿಂದ ಅಲ್ಲಿದ್ವಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ಯಾರು ಸ್ಯಾಂಟ್ರೋ ರವಿನೂ ಗೊತ್ತಿಲ್ಲ, ಇವರು ಗೊತ್ತಿಲ್ಲ. ನಾವು ಅಲ್ಲಿದ್ವಿ, ನಮ್ಮ ಏನಿತ್ತು ಅನಿಸಿಕೆ ಅದನ್ನು ಮಾಡಿ ಮತ್ತು ಸಹಕಾರದಲ್ಲಿ ಭಾಗಿಯಾಗಿದ್ದೀವಿ. ಹಾಗಾಗಿ ಯಾರು ಏನು ಹೇಳಿದ್ರು ಕೂಡ ಅದಕ್ಕೆ ಸೊಪ್ಪಾಕೋಂಥ ಕೆಲಸ ಬೇಕಾಗಿಲ್ಲ, ಅದಕ್ಕೆ ಸೊಪ್ಪಾಕೋಂಥ ಇದು ಬೇಕಾಗಿಲ್ಲ. ಅವ್ರು ಏನಿದ್ರೆ ಅದನ್ನು ತಮ್ಮ ಮುಂದೆ ಮಾಡಲಿ. ಯಾರಾದ್ರು ನೀಚ ಕೆಲಸ ಮಾಡೋರು, ಯಾರಾದ್ರು ನೀಚರು ನೋಡಿ, 1 ನಿಮಿಷ 7 ಗಂಟೆಗೆ ಆ ಏನಾದರೂ ಮಾಡಿರ್ತಕ್ಕಂಥವ್ರು ನೀಚರು ಅಂತ ಹೇಳ್ತಾ ಇದ್ದೀನಿ. ಮೇತ್ರ ಯಾರು ನೋಡ್ರಿ, ಅಲ್ಲ ಅಲ್ಲ ಅಲ್ಲ, ಈಗ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಯಾವುದೋ ಒಂದು ಕೃತ್ಯವನ್ನು ಮಾಡೋದಲ್ಲಿ ನಾಳೆ ಏನಾದರೂ ಇವರು ಇದೇ ರೀತಿ ಸೃಷ್ಟಿ ಮಾಡಿ ಇದಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಯಾರು ಆ ರೀತಿಯಾಗಿ ನೀಚ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಇದು ಮಾಡಲಿ ಅಷ್ಟೇ. ನಾನೇನು ಬೇಡ ಅಂದ್ರೆ ಯಾಕೆ ಇಷ್ಟು ದಿವಸ ಮಾಡಿಲ್ಲ? ಈಗ ಒಂದು ನಿಮಿಷ ನೋಡ್ರಿ, ಚುನಾವಣೆ ಹತ್ರ ಬಂದಾಗ ಇವೆಲ್ಲ ಇವನು ಕೂಡ ತೆಗಿತಾರೆ, ಇದು ಮಾಡ್ತಾರೆ. ಆದರೆ ಹೊಸ ಸರಿಗೆ ಹತ್ರವಾಗಿ ಎಲ್ಲ ತೋರಿಸ್ಬೇಕಲ್ಲ, ತೋರಿಸ್ತಾಗ್ತಾನೆ ಅದು ಗೊತ್ತಾಗೋದು. ಈಗ ಚುನಾವಣೆ 3-4 ತಿಂಗಳು ಚುನಾವಣೆ ಇಕ್ಕೊಂಡು ಇವರು ನಾನು ಬಾಂಬೆ ಬಾಯ್ಸ್ ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದಾಗ ಇದು ಕತೆಗಳು ಹೇಳಿದ್ರೆ ಕತೆಗಳು ಕೆಳಗಿದ್ದೀವಿ. ಹೇಳು ಯಾಕೆ ಮೊನ್ನೆ ಸದನ ನಡೆದಪ್ಪ ಬೆಳಗಾವಿನಲ್ಲಿ? ತೋರಿಸ್ಬೋದಾಗಿತ್ತಲ್ಲ, ಹೇಳ್ಬೋದಾಗಿತ್ತಲ್ಲ, ಅವತ್ತು ದಾಖಲಾತಿಗೆ ಬಿಡುಗಡೆ ಮಾಡ್ಬೋದಾಗಿತ್ತಲ್ಲ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸೋದು, ಮೊಸಲು ಕಲ್ಲು ಹುಡ್ಕೊಂಡು ನ್ಯಾಯ ಮಾಡೋದು ಇದು ಸಮಂಜಸ ಅಲ್ಲ, ಇದು ಒಳ್ಳೆಯದಲ್ಲ. ಅವ್ರ ಘನತೆಗೂ ಕೂಡ ಇದು ಅಲ್ಲ, ಮಾಡಲಿ ಮಾಡಿದೆ ನೋಡೋಣ.